ಓಕೆ, ಇನ್ನು ಜನರಿಗೆ ಅತಿ ಅಗತ್ಯವಾಗಿರುವಂತಹ ಸ್ಯಾನಿಟೈಸರ್ಸ್ ಹಾಗೂ ಮಾಸ್ಕ್ಗಳು ಸಿಗ್ತಾ ಇವೆಯಾ, ಈ ಕುರಿತಂತೆ ರಿಯಾಲಿಟಿ ಚೆಕ್ ನಡೆಸಿದ್ದಾರೆ ನಮ್ಮ ಪ್ರತಿನಿಧಿ ಲೋಕೇಶ್, ನೋಡ್ಕೊಂಬನ್ನಿ. ಕೊರೋನಾ ಭೀತಿ ಹೆಚ್ಚಾದಂತೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಆದರೆ ಬೆಂಗಳೂರಿನ ಮೆಡಿಕಲ್ಗಳ ಬಹುತೇಕ ಮೆಡಿಕಲ್ಗಳಲ್ಲಿ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಸಿಗ್ತಾ ಇಲ್ಲ. ಈ ಬಗ್ಗೆ ಸಿಗ್ತಾ ಇದೆಯೋ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಪಬ್ಲಿಕ್ ಟೀಮ್ ಒಂದು ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಬನ್ನಿ, ತೋರಿಸ್ತಾ ಹೋಗ್ತೀನಿ. ನಾನೀಗ ಒಂದು ಮೆಡಿಕಲ್ ಶಾಪ್ ಮುಂದ್ಗಡೆ ಇದ್ದೀನಿ. ಇಲ್ಲಿ ಸ್ಯಾನಿಟೈಸರ್ ಮತ್ತು ಮಾಸ್ಕ್ ಸಿಗ್ತಿದೆಯೋ ಇಲ್ಲವೋ ಅನ್ನುವಂಥದ್ದು ಕೇಳೋಣ. ಸರ್, ಏನು ಸರ್ ಮಾಸ್ಕ್ ಇದೆಯಾ ಇಲ್ವೋ? ಹೀಗೆ ಮಾಸ್ಕು ಸಪ್ಲೈ ಇಲ್ಲ ಸರ್, ಸಪ್ಲೈಯೇ ಬರ್ತಾ ಇಲ್ಲ. N95 ಮಾಸ್ಕ್ ಸಿಗ್ತಾ ಇದೆ, ಬಟ್ 10 ಪೀಸ್ ಸಿಗ್ತಾ ಇದೆ. ಎಲ್ಲಿ ಏನು ಸಪ್ಲೈ ಬರ್ತಾ ಇಲ್ಲ? ಎಷ್ಟು ದಿನಗಳಿಂದ ಸರ್? ಇದು ಆಯಿತು, ಸುಮಾರು 15 ದಿವಸದಿಂದ ಆಯಿತು. ಏನು ತುಂಬ ಬಂದು ಬಂದು ಕೇಳೋಗ್ತಾ ಇದ್ದಾರ ಸ್ಯಾನಿಟೈಸರ್ ಬೇಕು, ಮಾಸ್ಕ್ ಬೇಕು ಅಂತ? ಹೌದು, ತುಂಬ ಕೇಳ್ತಿದ್ದೆ. ನಿಮ್ಮ ಹತ್ರ ಯಾವುದು ಇಲ್ವಾ ಈಗ ಸ್ಟಾಕು? ಇದೆ, ಕೆಲವು N95 ಸ್ಟಾಕ್ ಇದೆ, N95 ಮಾಸ್ಕ್ ಸ್ಟಾಕ್. ತೋರಿಸ್ತೀರಾ ಯಾವುದಿದೆ ಅಂತ? ಅಂದರೆ ಈ ಕೊರೋನಾ ಭೀತಿ ಹೆಚ್ಚಾದ ಮೇಲೆ ಕೂಡ ಎಲ್ಲೂ ಕೂಡ ಸಿಗ್ತಾ ಇಲ್ಲ, ಯಾರಿಗೂ ಸಿಗ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಯಾವ ರೀತಿ ಮಾಸ್ಕ್ ನೀವು ಮಾರ್ತಾ ಇದ್ದೀರಾ, ಏನಂತ ಸರ್? ಯಾವ ಸರ್ ಇದು? ಇದು N95 ಮಾಸ್ಕ್ ಅಂತ. ಹಾಂ, ಈ ಥರದ್ದು ಸಿಗ್ತಾ ಇದೆ. ಎಷ್ಟು ಸರ್ ಇದೊಂದು? ಇದು 290 ರೂಪಾಯಿ MRP. 290 ರೂಪಾಯಿ MRP? ಹೌದು. MRP ಇದರಲ್ಲಿ MRP ಇಲ್ವಲ್ಲ ಇದ್ರ ಕವರ್ ಅಂತ 2900 MRP 290 ಸರ್? ಹೌದು. ಎಷ್ಟಕ್ಕೆ ಮಾರ್ತಾ ಇದ್ದಾರೆ ನೀವು ಈಗ? MRP ರೇಟ್ ಅಲ್ಲ. MRP ರೇಟ್ ಕೆಲವರು ಜಾಸ್ತಿ ಮಾರ್ತಾ ಇದ್ದಾರೆ ಅಂತ? ಹೌದು, ಕೆಲವರು ಜಾಸ್ತಿ ಮಾಡ್ತಾ ಇದ್ದಾರೆ, ಬಟ್ ನಾವು MRP ರೇಟಲ್ಲಿ ಏನು ಸಿಗ್ತಾ ಇದೆಯೋ ಅದನ್ನೇ ಮಾರ್ತಾ ಇದ್ದಾರೆ. ಅಂದರೆ ಈಗ ಮಾಸ್ಕ್ ತಗೊಳ್ಳೋದ್ರಿಗೆ ಇದೇ ಒಂದು ಅವಕಾಶ, ಮಾಸ್ಕ್ ದಂಧೆನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ. ಎಷ್ಟಕ್ಕೆ ಮಾರ್ತಾ ಇದ್ದಾರೆ ಈ ಮಾರ್ತಾ ಇರ್ಬೋದು ಬೇರೆಯವರು? ಸುಮಾರು ಜನ ಮಾರ್ತಾ ಇದ್ದಾರೆ, MRPಗಿಂತ ಜಾಸ್ತಿನೇ ಮಾರ್ತಾ ಇದ್ದಾರೆ. 140 ರೂಪಾಯಿ MRP ಇದು ಸಿಗ್ತಾ ಇರೋದನ್ನ 500 525 ಆ ಥರಕ್ಕೆಲ್ಲ ಮಾರ್ತಾ ಇದ್ದಾರೆ. ಹೌದಾ? ನೀವು ಬಲ್ಕ್ ಆ ರೀತಿ ಬಲ್ಕ್ ಟೈಪ್ ಕೊಡಲ್ವಾ? ಇಲ್ಲ, ಬಲ್ಕ್ ನಮಗೆ ಸಪ್ಲೈ ಸಿಗ್ತಾ ಇಲ್ಲ ಸರ್. ಹೌದಾ? ಹೌದು. ಇದು ಸ್ಯಾನಿಟೈಸರ್ ಯಾವ ಯಾವ ಸ್ಯಾನಿಟೈಸರ್ ಇದ್ದಾವೆ ಏನು? ಸ್ಯಾನಿಟೈಸರ್ ಬಂದ್ಬಿಟ್ಟು ನನ್ನ ಹತ್ರ 3 ಬಾಟ್ಲ್ ಇದೆ. ಓಕೆ. ನಾನು 10 ಬಾಟ್ಲ್ ತರಿಸಿದ್ದೆ, ಅದರಲ್ಲಿ 3 ಬಾಟ್ಲ್ ಇದೆ. ಇದ್ರದ್ದು MRP ಬಂದ್ಬಿಟ್ಟು 165 ರೂಪಾಯಿ. ಇದು ಚೆನ್ನೈಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದಾರೆ. 165 ರೂಪಾಯಿ ಸರ್? ಹೌದು. ಸರ್ ಎಷ್ಟಕ್ಕೆ ಮಾರ್ತಿದ್ದಾರೆ? ಏನು ಸೇಮ್ MRP ಏನಿದೆಯೋ ಅದಕ್ಕೆ ಮಾರ್ತಾ ಇದ್ದಾರೆ. ಒಟ್ಟಿನಲ್ಲಿ ಇನ್ನೂ ಎಷ್ಟು ದಿನಗಳ ಕಾಲ ಈ ರೀತಿ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಅಭಾವ ಉಂಟಾಗುತ್ತೆ? ಅರ್ಥ ಆಗಿಲ್ಲ. ಎಷ್ಟು ದಿನಗಳ ಕಾಲ ಈ ರೀತಿ ಶಾರ್ಟೇಜ್ ಆಗ್ತಾ ಬರುತ್ತೆ ಅಂತ? ಶಾರ್ಟೇಜ್ ಇನ್ನೂ ಆಗುತ್ತೆ ಸರ್, ಇನ್ನೂ ಎಲ್ಲ ಎಕ್ಸ್ಪೋರ್ಟ್ಗೆಲ್ಲ ಇದ್ದಾರೆ ಅವರು. ಇವಾಗ ಲೈಫ್ ಬಾಯ್ ಹಿಮಾಲಯ ಸ್ಯಾನಿಟೈಸರ್ ಯಾವುದು ಸಿಗ್ತಾ ಇಲ್ಲ, ಎಲ್ಲ ಎಕ್ಸ್ಪೋರ್ಟಲ್ಲೇ ಇದ್ದಾರೆ. ನಮ್ಗೆ ಯಾವುದು ಈ ಥರ ಇದ್ರದ್ದು ಫಾರ್ಮಸ್ಯೂಟಿಕಲ್ದು ಲೋಕಲ್ ಮೇಕೇ ಸಿಗ್ತಾ ಇರೋದು, ಇಂಪೋರ್ಟೆಡ್ ಅಂತ ಹೇಳ್ಬಿಟ್ಟೆ ತರಿಸ್ತಾ ಇರೋದು. ಸ್ಯಾನಿಟೈಸರ್ ಡಿಮ್ಯಾಂಡ್ ಇದೆ ಅಂತ. ಅಂದರೆ ನೀವೀಗ ಸ್ಯಾನಿಟೈಸರ್ ಡಿಮ್ಯಾಂಡ್ ಇದೆ, ನಮಗೆ ಬಲ್ಕ್ ಟೈಪ್ ಬೇಕು, ತುಂಬ ಬಲ್ಕಲ್ಲಿ ಬೇಕು ಅಂತ ನೀವು ಕೇಳಲ್ವಾ ಏನಿಲ್ವ? ಕೇಳ್ಕೊಂಬರ್ತಾರೆ, ಬಟ್ ನಮ್ಮಲ್ಲಿ ಯಾರು ಸಪ್ಲೈಯೇ ಇಲ್ಲ, ಯಾರ ಹತ್ರ ಕೇಳಿದ್ರೂ ಸಪ್ಲೈ ಇಲ್ಲ. ನಮ್ಮ ಹತ್ರ ಒಂದು 3-4 ಜನ ಇದ್ದಾರೆ ಡಿಸ್ಟ್ರಿಬ್ಯೂಟ್ರು, ಬಟ್ ಯಾರ ಹತ್ರನೂ ಸಿಗ್ತಾ ಇಲ್ಲ. ಅಂದರೆ ಈಗ ನೀವು ತೊಗೊಳ್ಬೇಕು ಅಂತಂದರೆ ಒಂದು ಲಿಮಿಟಲ್ಲಿ ತೊಗೊಳ್ಬೇಕಾ ಏನು? ಇಲ್ಲ, ಆ ಥರ ಏನಿಲ್ಲ, ಸಪ್ಲೈ ಇದ್ರೆ ಕೊಡ್ತಾರೆ ಅವರು. ಆದರೆ ವಿತ್ ಬಿಲ್ಲೇ ತೊಗೊಬೇಕು, ವಿತೌಟ್ ಬಿಲ್ಲೆಲ್ಲ ಕೆಲವರು ತೊಗೊಂಬಿಟ್ಟು ಬ್ಲ್ಯಾಕಲ್ಲಿ ತೊಗೊಂಬಿಟ್ಟು ಬ್ಲ್ಯಾಕಲ್ಲಿ ಮಾರ್ತಾ ಇದ್ದಾರೆ. ಯಾಕೆ ಸಪ್ಲೈ ಇಲ್ಲ ಅಂತ ಅನ್ನೋದಕ್ಕೆ ಕಾರಣ ಏನಾದರೂ? ಅದೇ ಸರ್, ಎಲ್ಲ ಎಕ್ಸ್ಪೋರ್ಟಲ್ಲಿ ಇದ್ದಾರೆ ಅವರು, ಎಕ್ಸ್ಪೋರ್ಟಿಂಗ್ ಮಾಡ್ತಿದ್ದಾರೆ. ಇವಾಗ ಇವತ್ತಿಂದು ನೀವು ನ್ಯೂಸಲ್ಲಿ ನೋಡಿದ್ರೆ ಇವತ್ತು ಚೈನಾದಲ್ಲಿ ಎಲ್ಲ ಕಡಿಮೆ ಆಗೋಗ್ಬಿಟ್ಟಿದೆ, ಚೈನಾದಲ್ಲೆಲ್ಲ ಆಗ್ಬಿಟ್ಟಿದೆ, ಬರೀ ಇಂಡಿಯಾದಲ್ಲಿ ಮಾತ್ರ 60 ಕೇಸ್ ಮಾತ್ರ ಇದೆ. ಓಕೆ. ಸೊ ಇದು ಹೀಗಾಗಿ ನಮ್ಮಲ್ಲಿ ಕೆಲವು ಮಾಸ್ಕ್ಗಳು ಸಿಗ್ತಾ ಇದ್ದಾವಷ್ಟೇ, ಸಿಗ್ತಾ ಇಲ್ಲ ನಮಗೂ ಕೂಡ ಮಾಸ್ಕ್ಗಳು ಸಿಗ್ತಾ ಇಲ್ಲ, ದೊರಕ್ತಾ ಇಲ್ಲ, ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಏನು ನಮಗೂ ಕೂಡ ಸಿಗ್ತಾ ಇಲ್ಲ, ಏನಂದರೆ ಬೇರೆ ಕಡೆಯಿಂದ ತರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಬಲ್ಕ್ ರೂಪದಲ್ಲಿ ಕೇಳಿದ್ರು ಕೂಡ ಕೊಡ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿನ ಮೆಡಿಕಲ್ ಶಾಪ್ನವ್ರು ಹೇಳ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ಗೆ ಬೇಡಿಕೆ ಹೆಚ್ಚಾಗಿದೆ, ಕೆಲವು ಮೆಡಿಕಲ್ ಶಾಪ್ನಗಳಲ್ಲಿ ಸಿಕ್ಕಿದ್ರೆ ಇನ್ನೂ ಕೆಲವು ಮೆಡಿಕಲ್ ಶಾಪ್ಗಳಲ್ಲಿ ಸಿಗಲ್ಲ. ಅದು ಒಂದೊಂದು ಇಟ್ಕೊಂಡು ಯಾರು ಬಂದು ಕೇಳ್ತಾರೋ ಅವ್ರಿಗೆ ಕೊಡ್ತಕ್ಕಂಥದ್ದು. ಗುಂಪು ಗುಂಪಾಗಿ ಫ್ಯಾಮಿಲಿಯವರು ಬಂದರೂ ಕೂಡ ಅವ್ರು ಕೊಡೋದಕ್ಕೆ ಸಾಧ್ಯ ಇಲ್ಲ, ಒಬ್ಬರಿಗೆ ಒಂದು ಸ್ಯಾನಿಟೈಸರು ಅಥವಾ ಮಾಸ್ಕ್ ಕೊಡುವಂಥ ಪದ್ಧತಿ ಕೂಡ ರೂಢಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಲೋಕೇಶ್ ಕೊಡಗದಲ್ಲ, ಪಬ್ಲಿಕ್ TV ಬೆಂಗಳೂರು.